Do you remember? Today is a special day because it's your birthday. ಹೌದು ಪ್ರಿಯರೇ, ನಮಗೆಲ್ಲ ಇಂದು ವಿಶೇಷವಾದ ದಿನ. ಏಕೆಂದರೆ ನಮ್ಮೆಲ್ಲರ ಪ್ರೀತಿಯ ಫಾದರ್ ದೀಪುರವರ ಹುಟ್ಟುಹಬ್ಬದ ಆಚರಣೆಯ ದಿನ. ಇವರು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ತಮರಿಕೊಪ್ಪ ಎಂಬಲ್ಲಿ ಜನಿಸಿದರು. ಇದು ಅವರ ಕುಟುಂಬ. ಅಪ್ಪ, ಅಮ್ಮ, ಮೂವರು ಅಣ್ಣಂದಿರು, ಮತ್ತೊಬ್ಬಳು ಅಕ್ಕ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಧಾರವಾಡ ಜಿಲ್ಲೆಯ ತಮರಿಕೊಪ್ಪದಲ್ಲಿ ಮುಗಿಸಿ ನಂತರ ಸೆಮಿನಾರ್ಗೆ ಎಂದು 3 ವರ್ಷ ಮೈಸೂರಿನ ಗುರು ಮಂದಿರಕ್ಕೆ ಹೋಗುತ್ತಾರೆ. ನಂತರ ತಮಿಳುನಾಡಿನ ಕುಂಭಕೋಣಂ ಮತ್ತು ಚಿಕ್ಕಮಗಳೂರಿನಲ್ಲಿ ಬ್ರದರ್ ಆಗಿ ಸೇವೆ ಸಲ್ಲಿಸುತ್ತಾರೆ. ಅಲ್ಲಿಂದ ಬೆಂಗಳೂರಿನ ಮರಿಯಾ ಭವನದಲ್ಲಿ ಥಿಯಾಲಜಿ ಮತ್ತು ಫಿಲಾಸಫಿಯನ್ನು ಅಧ್ಯಯನ ಮಾಡುತ್ತಾರೆ. ತಮ್ಮ ಅತಿ ಚಿಕ್ಕ ವಯಸ್ಸಿನಲ್ಲಿ, ಅಂದರೆ 28ನೇ ವಯಸ್ಸಿನಲ್ಲಿ ಯಾಜಕರಾಗುತ್ತಾರೆ. ಫಾದರ್ ಆಗಿ ಸೇವೆ ಸಲ್ಲಿಸುತ್ತಾ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನಲ್ಲಿ ತಮ್ಮ ಪದವಿಯನ್ನು ಮುಗಿಸಿಕೊಳ್ಳುತ್ತಾರೆ. ಇವರದು ಪಾಂಡವರ ವಂಶ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಟ್ಟಾರೆಯಾಗಿ ಇವರ ಮನೆಯಲ್ಲಿ ಒಬ್ಬಳು ಅಕ್ಕ, 3 ಅಣ್ಣಂದಿರು, ಕೊನೆಯವರೇ ನಮ್ಮ ಫಾದರ್ ದೀಪಕ್. ಇವರಿಗೆ ಅಮ್ಮ, ಶೋಭಾ ಅಕ್ಕ ಮತ್ತು ಸುನೀಲ್ ಅಣ್ಣ ಅಂದರೆ ತುಂಬಾ ಪ್ರೀತಿ. ನಮ್ಮ ಬರ್ಡೇ ಬೇಬಿ ತಿಂಡಿ ಪೋತ. ಊಟಕ್ಕೆ ಜೋಳದ ರೊಟ್ಟಿ ಮತ್ತು ಫಿಶ್ ಸಿಕ್ಕರೆ ಸಾಕು, ಹಿಗ್ಗಿ ಹೀರೆಕಾಯಿ ಆಗ್ಬಿಡ್ತಾರೆ. ಅದರಲ್ಲೂ ಮಾವಿನ ಹಣ್ಣಂದರೆ ಮುಗ್ದೋಯ್ತು, ಪಂಚ ಪ್ರಾಣ. ಆಟದಲ್ಲಿ ನಮ್ಮ ಸ್ಟಾರ್ಗೆ ವಾಲಿಬಾಲ್ ಅಂದರೆ ಮೆಚ್ಚಿನ ಆಟ. ಹಾಡೋದು, ಕುಣಿಯೋದು ಅಂದರೆ ಎಲ್ಲಿಲ್ಲದ ಹುಚ್ಚು. ಹಾಗೆ ಬಿಡುವಿನ ಸಮಯದಲ್ಲಿ ಲೇಖನೆ, ಕವಿತೆ ಮತ್ತು ಕವನಗಳನ್ನು ಬರೆಯುತ್ತಾರೆ. ಈ ಫಸ್ಟ್ ಫೋಟೋದಲ್ಲಿದ್ದಾರಲ್ಲ, ಅವರೇ ನಮ್ಮ ಡೈರೆಕ್ಟರ್. ನೋಡಪ್ಪ ಹತ್ರ ಚಿಕ್ಕ ಪಾಪು, ಆದರೆ ಇವ್ರು ಚಿಕ್ಕ ವಯಸ್ಸಲ್ಲಿ ಮಾಡಿರೋ ಸಾಧನೆ ತುಂಬಾ ದೊಡ್ಡದು. ಅದೇನಂತೀರಾ? ಹೇಳ್ತೀನಿ ಬನ್ನಿ. ನಾವು ಎಲ್ಲ ಚಿಕ್ಕವರಿರುವಾಗ ಅಪ್ಪ ಅಮ್ಮ ನಮಗೆ ದುಡ್ಡು ಕೊಟ್ಟರೆ ಏನು ಮಾಡ್ತಿದ್ವಿ? ತಿನ್ನೋಷ್ಟು ತಿಂದ್ಬಿಟ್ಟು ಮಿಕ್ಕಿರೋ ಕಾಸನ್ನ ಉಂಡಿನಲ್ಲಿ ಹಾಕ್ತಿದ್ವಿ. ಅದೇ ಥರ ಇವ್ರ ಮನೆಯಲ್ಲೂ ಒಂದು ಉಂಡಿನಲ್ಲಿ ಕಾಸನ್ನ ಕೂಡಿಟ್ಟಿದ್ರಂತೆ. ಅದನ್ನು ದಿನಾ ಗಮನಿಸ್ತಿದ್ದ ಫಾದರ್ ಒಂದ್ಸಲ ಏನು ಮಾಡಿದ್ರು ಗೊತ್ತಾ? ಹೇಗಾದರೂ ಮಾಡಿ ಅದರಲ್ಲಿರೋ ದುಡ್ಡನ್ನ ತೆಗೆದುಕೊಂಡೋಗಿ ಏನಾರ ತಿನ್ಕೊಂಬರ್ಬೇಕಾ ಆಸೆ ಆಯ್ತಂತೆ. ಅದಕ್ಕೆ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಪ್ಲ್ಯಾನ್ ಮಾಡಿ ಅಣ್ಣನ ಕರ್ಕೊಂಡ್ಬಿಟ್ಟು ಅದನ್ನು ಹೇಗೆ ಹೊಡೆಯೋದು ಅಂತ ಸ್ಕೆಚ್ ಹಾಕಿದಾಗ ಮನೇಲಿ ಸೂಚಿ ತಗೊಂಡ್ಬಿಟ್ಟು ಆ ಹುಂಡಿನ ಒಡೆದು ಅದರಲ್ಲಿರೋ ದುಡ್ಡು ತಗೊಂಡು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಆಚೆ ಹೋಗಿ ತಿನ್ಕೊಂಡು ಬಂದಿರೋ ಕಳ್ಳು ಕೃಷ್ಣ ಇವರು. ತುಂಬಾ ಶ್ರಮಜೀವಿ. ಸಮುದಾಯದ ಮಕ್ಕಳ ಭಾವಿ ಭವಿಷ್ಯಕ್ಕಾಗಿ ಮತ್ತು ಅವರ ಜೀವನ ರೂಪಿಸುವುದಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಇವರ ಪ್ರಬೋಧನೆ, ಇವರ ಮಾತು ಎಲ್ಲರಿಗೂ ಇಷ್ಟ. ಮಾತಲ್ಲೇ ಎಲ್ಲರನ್ನೂ ಮೋಡಿ ಮಾಡ್ತಾರೆ. ಫಾದರ್ ಆಗಿ ಮಣಿಪುರದಲ್ಲಿ 1 ವರ್ಷ, ಮೈಸೂರಿನ ಫಾರ್ಮ್ ಹೌಸಲ್ಲಿ 8 ತಿಂಗಳು ಮುಗಿಸಿ ಅಲ್ಲಿ ಸೇವೆ ಸಲ್ಲಿಸಿ ನೇರವಾಗಿ ಅಲ್ಲಿಂದ ಇನಿಗೋ ಸದನಕ್ಕೆ ಬರುತ್ತಾರೆ. ಈ ಇನಿಗೋ ಸದನದ ನವಗ್ರಹಗಳಲ್ಲಿ ನಮ್ಮ ಫಾದರ್ ದೀಪಕ್ರವರು ಒಬ್ಬರು. ಏನ್ ನೋಡ್ತಾ ಇದ್ದೀರಾ? ಸಿಂಹ ಅಲ್ಲಿದೆ ನೋಡಿ. ಹೌದು, ನಮ್ಮ ಎದುರಿಗೆ ಇವರು ಸಿಂಹದಂತೆ ಎಷ್ಟೇ ಗರ್ಜಿಸಿದರೂ ಅಮ್ಮನ ಪ್ರೀತಿಯ ಅಪ್ಪುಗೆಯಲ್ಲಿ ಇಲಿಮರಿಯಾಗುತ್ತಾರೆ. ಅಮ್ಮನಿಗೆ ಮುದ್ದಿನ ಮಗ, ಹಾಗೆ ಇವರಿಗೂ ಅಷ್ಟೇ, ತಾಯಿ ಎಂದರೆ ತುಂಬ ಪ್ರೀತಿ. ಯಾವ ಫಿಲಮ್ ಸ್ಟಾರ್ ಯಾವ ಹೀರೋ ಬಂದರೆ ಏನಂತೆ? ಈ ನಮ್ಮ ಹೀರೋ ಮುಂದೆ ಎಲ್ಲ ಸ್ಟಾರ್ಸು ಡಮ್ಮಿ ಕಣ್ರಿ. ಒಂದು ರೀತಿ ಈ ಜನ್ಮದಿನ ಅನ್ನೋದು ಬದುಕಿನಲ್ಲಿ ನೆನಪಿನ ದಿನ.
ಈ ದಿನ ಅವರ ಬದುಕಿನಲ್ಲಿ ಹರುಷವನ್ನು ತುಂಬಲಿ, ಅವರ ಕಂಡಂತ ಕನಸು ನನಸಾಗಲಿ ಎಂದು ಹರಸುವೆವು. ನವಸ್ಫೂರ್ತಿ ಹಾಗೂ ನವ ಚೇತನ ವಸತಿ ನಿಲಯಗಳ ಕಡೆಯಿಂದ ನಿಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಎಂದೆಂದಿಗೂ ನಗುತ್ತಿರು ನೀನು, ನಿನ್ನ ನಗುವಲ್ಲೇ ನಗುವೆನು ನಾನು. ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆಯೇನು ಹುವಿಯಲ್ಲಿ ಹೇಳು. ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿ ತರುವೆನು ನಾನು ಬಿಳಿ ಹಲ್ಲಿನ ಚಂದ್ರನ ಹೊಳಪನು ಉಡುಗೊರೆಯಾಗಿ ತೆಗೆದುಕೊ ನೀನು. ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ ನಿನ್ನ ಪಾರ್ಟಿ ತೋ ಕಭಿ ಸೆ ಶುರು ಹುಯಿ ಹೈ ಪರ್ ಭಾಯಿ ಮೇರಿ ತೋ ಎಂಟ್ರಿ ನೀ ಹುಯಿ ಹೈ. मैं तू मेरे यार तेरे फ्रेंड्स तेरी गर्लफ्रेंड तेरी एक्स तेरी गर्लफ्रेंड का एक्स क्यों हो गए सारे जंगली क्यों हो गए सारे जंगली क्यों हो गए हो गए हो गए हो गए हो गए सारे जंगली इकट्ठे. हैप्पी बर्थडे हैप्पी बर्थडे हैप्पी बर्थडे आज पजामा पकड़ के बैठे हैप्पी बर्थडे हैप्पी बर्थडे आज तो पार्टी जब तक फटते नाच पजामा पकड़ के.